ದಿನಾಂಕ 4/11/2023 ಪ್ರಚಲಿತ ವಿದ್ಯಮಾನಗಳು ರಾಷ್ಟ್ರೀಯ ಕ್ರೀಡಾಕೂಟದ ಈಜು ಶ್ರೀಹರಿ ರಿದಿಮಾಗೆ ಚಿನ್ನ ಮಾನವಿ ಕೂಟ ದಾಖಲೆ ಕರ್ನಾಟಕ ಮಾನವಿ ವರ್ಮಾ ಅವರು ಗೋವಾದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಕ್ರೀಡಾಕೂಟದ ಈಜು ಸ್ಪರ್ಧೆಯ ಮಹಿಳೆಯರ 200 ಮೀಟರ್ ಮೆಡ್ಲೆಯಲ್ಲಿ ಕೂಟ ದಾಖಲೆಯೊಂದಿಗೆ ಚಿನ್ನ ಗೆದ್ದುಕೊಂಡರು ಟೆನಿಸ್ ಫೈನಲ್ಗೆ ಆದಿಲ್ ಪ್ರಜ್ವಲ್ ಕರ್ನಾಟಕದ ಆದಿಲ್ ಕಲ್ಯಾಣ್ಪುರ್ ಮತ್ತು ಎಸ್ ಡಿ ಪ್ರಜ್ವಲ್ ದೇವ್ ಜೋಡಿ ಟೆನಿಸ್ನಲ್ಲಿ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿತು ಬಾಸ್ಕೆಟ್ಬಾಲ್ ನ್ಯಾಷನಲ್ ತಂಡಕ್ಕೆ ಜಯ ಸುಮನ್ ಮತ್ತು ರೋಣಕ್ ಅವರ ಆಟದ ಬಲದಿಂದ ನ್ಯಾಷನಲ್ ಮೈಸೂರು ತಂಡವು ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆಯ ಆಶ್ರಯದಲ್ಲಿ ಶುಕ್ರವಾರ ಆರಂಭಗೊಂಡ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ 59-58 ಇನ್ಸ್ಪೈರ್ ಧಾರವಾಡ ತಂಡದ ವಿರುದ್ಧ ರೋಚಕ ಗೆಲುವು ಸಾಧಿಸಿತು ಡಿಸೆಂಬರ್ 19 ದುಬೈನಲ್ಲಿ IPL ಹರಾಜು ಮುಂದಿನ ವರ್ಷ ನಡೆಯಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಟೂರ್ನಿಗೆ ಆಟಗಾರರ ಹರಾಜು ಪ್ರಕ್ರಿಯೆ ಡಿಸೆಂಬರ್ 19 ದುಬೈನಲ್ಲಿ ನಡೆಯಲಿದೆ ಚೆಸ್ ಮುನ್ನಡೆಯಲ್ಲಿ ವಿದಿತ್ ಸಹಿತ 4 ಅಗ್ರಸ್ಥಾನಕ್ಕೆ ಹೆಚ್ಚಿದ ಪೈಪೋಟಿ ಒಂದು ದಿನ ಹಿಂದಿನವರೆಗೆ ಮುನ್ನ ನಡೆಯಲಿದ್ದ ಭಾರತದ ವಿದಿತ್ ಎಸ್ ಗುಜರಾತಿ ಅವರು ಪಿಡೆ ಗ್ರ್ಯಾಂಡ್ ಸ್ವಿಸ್ ಟೂರ್ನಿಯ 8ನೇ ಸುತ್ತಿನ ಮೊದಲ ಬೋರ್ಡ್ನಲ್ಲಿ ಅಮೆರಿಕದ ಹಂಕಾರು ನಕಮುರಾ ಜೊತೆ ಬೇಗನೆ ಪಾಯಿಂಟ್ ಹಂಚಿಕೊಂಡರು 8ನೇ ಸುತ್ತಿನಲ್ಲಿ ಪೂರ್ಣ ಪಾಯಿಂಟ್ ಪಡೆದ 3 ಮಂದಿ ಆಟಗಾರರು ತಲಾ 6 ಪಾಯಿಂಟ್ಗಳೊಡನೆ ಈಗ ವಿದಿತ್ ಜೊತೆ ಅಗ್ರಸ್ಥಾನ ಹಂಚಿಕೊಂಡಿದ್ದಾರೆ 8ನೇ ಸುತ್ತು ಡ್ರಾಗೆ ತೃಪ್ತಿಪಟ್ಟ ವೈಶಾಲಿ ಮಹಿಳೆಯರ ವಿಭಾಗದಲ್ಲಿ ಆರ್ ವೈಶಾಲಿ 8ನೇ ಸುತ್ತಿನಲ್ಲಿ ಫ್ರಾನ್ಸ್ ಸೂಫಿ ಮಿಲೆಟ್ ವಿರುದ್ಧ ಮೇಲುಗೈ ಸಾಧಿಸಿದರು ಅದನ್ನು ಗೆಲುವನ್ನಾಗಿ ಪರಿವರ್ತಿಸಲಾಗದೆ ಡ್ರಾಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು ಕೆಪಿಟಿ ಮಂಗಳೂರು ತಂಡ ಚಾಂಪಿಯನ್ 44ನೇ ರಾಜ್ಯ ಮಟ್ಟದ ಅಂತರ್ ಪಾಲಿಟೆಕ್ನಿಕ್ ಕ್ರೀಡಾಕೂಟ ಸುಳ್ಳೆ KVG ತಂಡಕ್ಕೆ ರನ್ನರ್ ಅಪ್ ಪ್ರಶಸ್ತಿ ಮಂಗಳೂರಿನ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ತಂಡವು ರಾಜ್ಯ ಮಟ್ಟದ 44ನೇ ಅಂತರ ಪಾಲಿಟೆಕ್ನಿಕ್ ಕ್ರೀಡಾಕೂಟದ ಅಥ್ಲೆಟಿಕ್ಸ್ ಗುಂಪು ಕ್ರೀಡೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ 52 ಪಾಯಿಂಟ್ ಗಳಿಸಿ ಸಮಗ್ರ ಚಾಂಪಿಯನ್ ಪಟ್ಟ ತನಗಿಸಿಕೊಂಡಿತು ಜೋಹರ್ ಕಪ್ ಹಾಕಿ ಜರ್ಮನಿಗೆ ಮಣಿದ ಭಾರತ ಜೋಹರ್ ಮರ್ರು 3 ಬಾರಿಯ ಚಾಂಪಿಯನ್ ಭಾರತ ತಂಡ ಸುಲ್ತಾನ್ ಆಫ್ ಜೋಹರ್ ಕಪ್ ಜೂನಿಯರ್ ಹಾಕಿ ಟೂರ್ನಿಯ ಸೆಮಿಫೈನಲ್ನಲ್ಲಿ 3-6 ಗೋಲುಗಳಿಂದ ವಿಶ್ವದ 2ನೇ ಕ್ರಮಾಂಕದ ತಂಡ ಜರ್ಮನಿ ಎದುರು ಶುಕ್ರವಾರ ಸೋಲನುಭವಿಸಿತು ಈ ಮೂಲಕ ಪ್ರಶಸ್ತಿ ಉಳಿಸಿಕೊಳ್ಳುವಲ್ಲಿ ವಿಫಲವಾಯಿತು ಸೆಮಿಫೈನಲ್ ಮೇಲೆ ಕಮಿನ್ಸ್ ಬಳಗದ ಕಣ್ಣು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೆಣಸು ಇಂದು ಬಟ್ಲರ್ ಬಳಗಕ್ಕೆ ಗೆಲುವಿನ ವಿಶ್ವಾಸ ನಬಿ ಕೈಚಳಕ ಗೆದ್ದ ಅಫ್ಘಾನಿಸ್ತಾನ ಹಸ್ಮತುಲ್ಲಾ ಶಹೀದ್ ಬಳಗದ ಸೆಮಿ ಕನಸು ಜೀವಂತ ಸೈ ಬ್ರ್ಯಾಂಡ್ ಅರ್ಧಶತಕ ಪಾಕ್ ಕಿವೀಸ್ ಮಾಡು ಮಡಿ ಪಂದ್ಯ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಬಾಬರ್ ಬಳಗಕ್ಕೆ ನ್ಯೂಜಿಲೆಂಡ್ ಸವಾಲ್ ರಿಲಯನ್ಸ್ ರಿಟೇಲ್ ತೆಕ್ಕೆಗೆ ಅರವಿಂದ್ ಬ್ಯೂಟಿ ಬ್ರ್ಯಾಂಡ್ಸ್ ರಿಲಯನ್ಸ್ ರಿಟೇಲ್ ಕಂಪನಿಯು ಅರವಿಂದ್ ಫ್ಯಾಷನ್ಸ್ ಒಡೆತನದ ಅರವಿಂದ್ ಬ್ಯೂಟಿ ಬ್ರ್ಯಾಂಡ್ಸ್ ರಿಟೇಲ್ ವಹಿವಾಟವನ್ನು ಖರೀದಿಸಲಿದೆ ಸಮೂಹದ ಬಳಿ ಇರುವ ಫ್ರಾನ್ಸ್ ಸೆಫೋರಾ ಬ್ರ್ಯಾಂಡ್ನ ಭಾರತ 28 ಮಳಿಗೆಗಳು ಸಹ ರಿಲಯನ್ಸ್ ನಿಯಂತ್ರಣಕ್ಕೆ ಬರಲಿದೆ ರೇಮಂಡ್ ಸಮೂಹಕ್ಕೆ ಮೈನಿ ಪ್ರಿಸಿಷನ್ ಶೇಕಡ 59% ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ನಲ್ಲಿ MPPL ಶೇಕಡ 59.25% ಷೇರುಗಳನ್ನು ₹682 ಕೋಟಿಗೆ ಖರೀದಿ ಮಾಡುವುದಾಗಿ ರೇಮಂಡ್ ಸಮೂಹವು ಶುಕ್ರವಾರ ಹೇಳಿದೆ ಸೇವಾ ಚಟುವಟಿಕೆ 7 ತಿಂಗಳ ಕನಿಷ್ಠ ಹೊಸ ವಹಿವಾಟುಗಳಿಗೆ ಬೇಡಿಕೆ ನಿಧಾನಗತಿಯಲ್ಲಿ ಹೆಚ್ಚಳ S&P ಸೇವಾ ವಲಯದ ಚಟುವಟಿಕೆಯು ಅಕ್ಟೋಬರ್ನಲ್ಲಿ 7 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಕಂಡಿದೆ ಎಂದು S&P ಗ್ಲೋಬಲ್ ಇಂಡಿಯಾ ಸಂಸ್ಥೆ ತಿಳಿಸಿದೆ ಹಣದುಬ್ಬರ ಕುಸಿತ ವಹಿವಾಟು ನಡೆಸುವ ವಿಶ್ವಾಸ 27ನೇ ತಿಂಗಳಲ್ಲಿಯೂ ಸಕಾರಾತ್ಮಕ ಬೆಳವಣಿಗೆ MRF ಗೆ ಲಾಭ MRF ಲಿಮಿಟೆಡ್ ಕಂಪನಿಯು ಪ್ರಸಕ್ತ ಹಣಕಾಸು ವರ್ಷದ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ₹587 ಕೋಟಿ ನಿವ್ವಳ ಲಾಭ ಗಳಿಸಿದೆ ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಳ ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆಯು ಅಕ್ಟೋಬರ್ನಲ್ಲಿ ಶೇಕಡ 18.59% ಹೆಚ್ಚಳ ಕಂಡಿದೆ 7.86 ಕೋಟಿ ಟನ್ಗೆ ತಲುಪಿದೆ ಹಿಂದಿನ ವರ್ಷದ ಅಕ್ಟೋಬರ್ನಲ್ಲಿ 6.63 ಕೋಟಿ ಟನ್ ಉತ್ಪಾದನೆಯಾಗಿತ್ತು ಜೊಮ್ಯಾಟೋಗೆ ಲಾಭ ಜೊಮ್ಯಾಟೋ ಕಂಪನಿಯು ಪ್ರಸಕ್ತ ಹಣಕಾಸು ವರ್ಷದ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ತೆರಿಗೆ ನಂತರದ ಲಾಭ ₹36 ಕೋಟಿ ಗಳಿಸಿದೆ
ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಕಂಪನಿಯು 251 ಕೋಟಿ ನಷ್ಟ ಅನುಭವಿಸಿತ್ತು. ಛತ್ತೀಸ್ಗಢ ಸಿಎಂಗೆ ರೂಪಾಯಿ 508 ಕೋಟಿ ಮಹದೇವ್ ಆ್ಯಪ್ ಪ್ರವರ್ತಕರು ಪಾವತಿಸಿರುವ ಕುರಿತು ಆರಂಭಿಕ ಸಾಕ್ಷ್ಯ ಲಭ್ಯ. ಇಡಿ ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರಿಗೆ ಮಹದೇವ್ ಬೆಟ್ಟಿಂಗ್ ಆ್ಯಪ್ನ ಪ್ರವರ್ತಕರು ರೂಪಾಯಿ 508 ಕೋಟಿ ನೀಡಿರುವ ಕುರಿತು ಆರಂಭಿಕ ಸಾಕ್ಷ್ಯಗಳು ಲಭ್ಯವಿವೆ ಎಂದು ಜಾರಿ ನಿರ್ದೇಶನಾಲಯ ಹೇಳಿದೆ. ಸಿನಿಮಾ ಪೈರಸಿ ತಡೆಗೆ ನೋಡಲ್ ಅಧಿಕಾರಿ ನೇಮಕ. ಚಲನಚಿತ್ರಗಳ ಪೈರಸಿ ತಡೆಗೆ ಪೈರೇಸಿಯಾದ ಸಿನಿಮಾಗಳನ್ನು ಡಿಜಿಟಲ್ ವೇದಿಕೆಗಳಿಂದ ತೆಗೆದುಹಾಕಲು ನಿರ್ದೇಶಿಸುವ ಅಧಿಕಾರ ಹೊಂದಿರುವ 12 ನೋಡಲ್ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಶುಕ್ರವಾರ ನೇಮಕ ಮಾಡಿದೆ. ಪೈರಸಿ ಹಾವಳಿಯಿಂದ ಪ್ರತಿ ವರ್ಷ ಸುಮಾರು 20,000 ಕೋಟಿ ನಷ್ಟ ಹೊಂದುತ್ತಿರುವ ಚಿತ್ರೋದ್ಯಮವನ್ನು ಈ ಸಮಸ್ಯೆಯಿಂದ ಪಾರು ಮಾಡಲು ಹೊಸ ಸಾಂಸ್ಥಿಕ ಕಾರ್ಯವಿಧಾನವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅನುರಾಗ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ನಲ್ಲಿ ಇತ್ತೀಚೆಗೆ ಅಂಗೀಕರಿಸಲಾದ ಸಿನಿಮಾಟೋಗ್ರಾಫಿ ತಿದ್ದುಪಡಿ ಕಾಯ್ದೆ 2023 ಅಡಿ ಸಾಂಸ್ಥಿಕ ಕಾರ್ಯವಿಧಾನದ ಭಾಗವಾಗಿ ನೇಮಕ ಮಾಡಿರುವ ನೋಡಲ್ ಅಧಿಕಾರಿಗಳು ಪೈರಸಿ ಸಂಬಂಧದ ದೂರುಗಳನ್ನು ಸ್ವೀಕರಿಸಲಿದ್ದಾರೆ ಮತ್ತು ಪೈರಸಿ ಸಿನಿಮಾಗಳ ಲಿಂಕ್ ತೆಗೆದುಹಾಕಲು ಡಿಜಿಟಲ್ ವೇದಿಕೆಗಳಿಗೆ ನಿರ್ದೇಶನ ನೀಡಲಿದ್ದಾರೆ. ನೋಡಲ್ ಅಧಿಕಾರಿಗಳು ದೂರುಗಳು ಪರಿಶೀಲನೆ ಮಾಡಿ ನಿರ್ದೇಶನ ನೀಡಿದ 48 ಗಂಟೆಗಳೊಳಗಾಗಿ ಪೈರಸಿ ಸಿನಿಮಾ ಅಥವಾ ವಿಷಯಗಳನ್ನು ಹೊಂದಿರುವಂತಹ ಇಂಟರ್ನೆಟ್ ಲಿಂಕ್ಗಳನ್ನು ತೆಗೆದುಹಾಕಬೇಕಿದೆ. ಅಕ್ರಮವಾಗಿ ಇಂಟರ್ನೆಟ್ನಲ್ಲಿ ಸೇರಿಸಲಾದ ಸಿನಿಮಾದ ಹಕ್ಕುಸ್ವಾಮ್ಯ ಹೊಂದಿರುವವರು ಅಥವಾ ನೋಡಲ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. 97,000 ಭಾರತೀಯರ ಸೆರೆ. ಕಳೆದ ವರ್ಷದ ಅಕ್ಟೋಬರ್ನಿಂದ ಈ ವರ್ಷದ ಸೆಪ್ಟೆಂಬರ್ವರೆಗೆ ಅಕ್ರಮವಾಗಿ ಗಡಿಯ ಒಳಗೆ ನುಸುಳಲು ಯತ್ನಿಸಿದ್ದ 96,917 ಭಾರತೀಯರನ್ನು ಬಂಧಿಸಲಾಗಿದೆ ಎಂದು ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿ ರಕ್ಷಣೆ ವಿಭಾಗದ ಅಂಕಿಅಂಶಗಳು ತಿಳಿಸಿವೆ. ಸಭ್ಯತೆ ಇದ್ದರೆ ತನಿಖೆಗೆ ಸಿದ್ಧ ಮಹುವಾ. ಸಂಸತ್ನಲ್ಲಿ ಪ್ರಶ್ನೆ ಕೇಳಲು ಹಣ ಪಡೆದಿದ್ದರು ಎಂದು ತಮ್ಮ ವಿರುದ್ಧ ಬಂದಿರುವ ಆರೋಪದ ಕುರಿತು ವಿಚಾರಣೆಗೆ ಸಹಕರಿಸಲು ಸಿದ್ಧರಿರುವುದಾಗಿ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಶುಕ್ರವಾರ ಹೇಳಿದ್ದಾರೆ. ಆದರೆ ಸಭ್ಯತೆಯನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಪೌರಾಧಿಕಾರ ವರದಿ ಪುನರ್ ಪರಿಶೀಲನೆ. ಪ್ರತಿ ಜಿಲ್ಲೆಗೆ 2 ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇಮಕ ಪರಮೇಶ್ವರ. ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ವೇತನ ಪರಿಷ್ಕರಣೆ ಸಂಬಂಧ ರಾಘವೇಂದ್ರ ಔರಾದ್ಕರ್ ಸಮಿತಿ ನೀಡಿರುವ ವರದಿಯನ್ನು ಪುನರ್ ಪರಿಶೀಲನೆ ಮಾಡಲಾಗುವುದು ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಲೀಲಾದೇವಿಗೆ ಸಂಶಿ ಭೂಸ್ನೂರ್ಮಠ್ ಸಾಹಿತ್ಯ ಪ್ರಶಸ್ತಿ. ಸಂಶಿ ಭೂಸ್ನೂರ್ಮಠ್ ಪ್ರತಿಷ್ಠಾನದ ಸಾಹಿತ್ಯ ಪುರಸ್ಕಾರಕ್ಕೆ ಸಾಹಿತಿ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಬರ ರೂಪಾಯಿ 324 ಕೋಟಿ ಹಣ ಬಿಡುಗಡೆ. ರಾಜ್ಯದಲ್ಲಿ ಬರ ಪೀಡಿತ ಪ್ರದೇಶಗಳೆಂದು ಘೋಷಿಸಿರುವ 216 ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಕೆ ಸೇರಿದಂತೆ ತುರ್ತು ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ SDRF ನಿಧಿಯಿಂದ ರೂಪಾಯಿ 324 ಕೋಟಿ ಬಿಡುಗಡೆ ಮಾಡಲಾಗಿದೆ. 90 ದಿನಗಳವರೆಗೆ ಹೊಸಬರಿಗೆ ನೀಡಲ್ಲ ಟ್ರಾಯ್. ಬಳಕೆ ಮಾಡದೇ ಇದ್ದ ಕಾರಣಕ್ಕೆ ನಿಷ್ಕ್ರಿಯೆಗೊಂಡ ಹಾಗೂ ಬಳಕೆದಾರರ ಕೋರಿಕೆ ಮೇರೆಗೆ ಸಂಪರ್ಕ ಕಡಿತ ಮಾಡಲಾದ ಮೊಬೈಲ್ ದೂರವಾಣಿ ಸಂಖ್ಯೆಗಳನ್ನು ಕನಿಷ್ಠ 90 ದಿನಗಳವರೆಗೆ ಹೊಸ ಚಂದಾದಾರರಿಗೆ ನೀಡುವುದಿಲ್ಲ ಎಂದು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಹಣ ಅಕ್ರಮ ವರ್ಗಾವಣೆ ರಾಜಸ್ಥಾನದಲ್ಲಿ ಶೋಧ. ಜಲಜೀವನ ಮಿಷನ್ ಯೋಜನೆ ಅವ್ಯವಹಾರ ಪ್ರಕರಣ. ಜಲಜೀವನ ಮಿಷನ್ ಯೋಜನೆಯಲ್ಲಿ ನಡೆದಿದೆ ಎನ್ನಲಾದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದೆ ರಾಜಸ್ಥಾನದ ವಿವಿಧೆಡೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶುಕ್ರವಾರ ಶೋಧ ನಡೆಸಿದ್ದಾರೆ. ದೆಹಲಿ AIP ಸಚಿವ ರಾಜ್ಕುಮಾರ್ ಆನಂದ್ ಅವರು ಚೀನಾಕ್ಕೆ ಹವಾಲ್ ಹಣ ಪಾವತಿಸಿ ಮಾಡಿದ್ದಾರೆ ಎಂದು ರೆವಿನ್ಯೂ ಗುಪ್ತಚರ ನಿರ್ದೇಶನಾಲಯವು ಆರೋಪಿಸಿರುವುದಾಗಿ ಜಾರಿ ನಿರ್ದೇಶನಾಲಯ ಶುಕ್ರವಾರ ಹೇಳಿದೆ. ರಾಜ್ಕುಮಾರ್ ಅವರು ಚೀನಾದಿಂದ ವಸ್ತುಗಳನ್ನು ಆಮದು ಮಾಡಿಕೊಂಡು ರೂಪಾಯಿ 7 ಕೋಟಿಯ ಕಸ್ಟಮ್ಸ್ ಸುಂಕವನ್ನು ವಂಚಿಸಿ ಹಣ ಪಾವತಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗಾಜಾ ಮೇಲೆ ಇಸ್ರೇಲ್ ಬಿಗಿ ಹಿಡಿತ. ಯುದ್ಧ ವಿಸ್ತರಣೆ ನೆತನ್ಯಾಹುಗೆ ಎಚ್ಚರಿಕೆ ನೀಡಿದ ಹಿಜ್ಬುಲ್ಲಾಹ್ ಸಂಘಟನೆ. ಮಾನವೀಯ ದೃಷ್ಟಿಯಿಂದ ಯುದ್ಧಕ್ಕೆ ವಿರಾಮ ನೀಡುವ ಸಂಬಂಧ ಒತ್ತಡ ಹೇರಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಅವರು ಶುಕ್ರವಾರ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಗಾಜಾಪಟ್ಟಿಯಲ್ಲಿ ಸುತ್ತುವರೆದಿರುವ ಇಸ್ರೇಲ್ ಸೇನಾಪಡೆಗಳು ತಮ್ಮ ನಿಯಂತ್ರಣವನ್ನು ಮತ್ತಷ್ಟು ಬಿಗಿಗೊಳಿಸಿವೆ. ಕದನ ವಿರಾಮಕ್ಕೆ ನೆತನ್ಯಾಹು ನಕಾರ.
ಹಮಾಸ ಬಂಡುಕೋರರು ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡಿರುವ ಇಸ್ರೇಲ್ನ 240 ಪ್ರಜೆಗಳನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಬೇಕು, ಅಲ್ಲಿಯವರೆಗೂ ತಾತ್ಕಾಲಿಕ ಕದನ ವಿರಾಮ ಘೋಷಿಸುವುದಿಲ್ಲ ಎಂದು ಪ್ರಧಾನಿ ನೆತನ್ಯಾಹು ಘೋಷಿಸಿದ್ದಾರೆ. ಮಕ್ಕಳ ಆಕ್ರಂದನ. ಮುಖದಲ್ಲಿ ಬೂದಿ ಮೆತ್ತಿಕೊಂಡು ನೆಲದ ಮೇಲೆ ನಿಸ್ತೇಜವಾಗಿ ಮಲಗಿರುವ ರಕ್ತಸಿಕ್ತ ಮಕ್ಕಳು, ಅವರ ಚಿಕಿತ್ಸೆಯಲ್ಲಿ ನಿರತರಾದ ವೈದ್ಯರು, ಅಲ್ಲಿಯೇ ಆಮ್ಲಜನಕ ಮಾಸ್ಕ್ ಧರಿಸಿ ಸಾವು ಬದುಕಿನ ನಡುವೆ ಶನಸಾಟ ನಡೆಸುತ್ತಿರುವ ಪುಟ್ಟ ಬಾಲಕ, ಪುತ್ರನ ಸಂಕಟ ನೋಡುತ್ತಾ ಪಕ್ಕದಲ್ಲೇ ಬಿಕ್ಕಳಿಸುತ್ತಾ ಕುಳಿತ ಅಪ್ಪ. ಕೇಂದ್ರ ಗಾಜಾಪಟ್ಟಿಯಲ್ಲಿ ಆಲ್ ಆಕ್ಸಾ ಆಸ್ಪತ್ರೆಯೊಳಗೆ ಹೋದರೆ ಇಂಥ ಹತ್ತಾರು ಚಿತ್ರಣಗಳು ಕಣ್ಣಿಗೆ ಕಾಣುತ್ತವೆ. ಆಸ್ಪತ್ರೆಯು ಗಾಯಗಳಿಂದ ತುಂಬಿ ಹೋಗಿದ್ದು ವೈದ್ಯರು ಮಕ್ಕಳಿಗೆ ಚಿಕಿತ್ಸೆ ನೀಡಲು ಹರಸಾಹಸ ಪಡುತ್ತಿದ್ದಾರೆ. ಇಸ್ರೇಲ್ ನಡೆಸಿದ ದಾಳಿಗೆ ಬುರೈ ಶಿಬಿರ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ನೆಲಸಮಗೊಂಡಿದೆ. ಪ್ಯಾಲೆಸ್ತೀನಿಯರ ಭವನ ನೆನೆದು ಜಬೇರ್ ಬಹುಕ. ಮಕ್ಕಳಿಗಾಗಿ ಚಂದ್ರಯಾನ ಉತ್ಸವ ಕಲ್ಪಿತ ತಥ್ಯಗಳ ಅವಸರ ಪ್ರಸವ. ವರ್ತಮಾನದ ಯಾವುದೇ ಮಹಾಸಾಧನೆಯನ್ನು ಮಕ್ಕಳು ಪಠ್ಯಪುಸ್ತಕಗಳಲ್ಲಿ ತ್ವರಿತವಾಗಿ ಸೇರಿಸುವುದು ಸುಲಭದ ಮಾತಲ್ಲ. ಅದಕ್ಕೆಂದೇ ಪೂರಕ ಪಠ್ಯಗಳನ್ನು ಸರ್ಕಾರ ಶಿಫಾರಸು ಮಾಡಬಹುದಾಗಿದೆ. ಈ ಉದ್ದೇಶದಿಂದ ಈಚಿನ ಚಂದ್ರಯಾನ 3 ಸಾಧನೆಯ ಕುರಿತು ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT ಪ್ರಕಟಿಸಿರುವ ಚಂದ್ರಯಾನ ಉತ್ಸವ ಸರಣಿ ಕೈಪಿಡಿಗಳು ಈಗ ವಿವಾದಕ್ಕೆ ಕಾರಣವಾಗಿವೆ. ಅವುಗಳಲ್ಲಿ ವೈಜ್ಞಾನಿಕವಾಗಿ ತಪ್ಪು ಗ್ರಹಿಕೆಗೆ ಆಸ್ಪದವಾಗುವ ಪುರಾಣದ ಉಲ್ಲೇಖಗಳಿವೆ ಎಂದು ವಿಜ್ಞಾನಕ್ಕೆ ಸಂಬಂಧಿಸಿದ ಸುಮಾರು 40 ಸಂಘಟನೆಗಳ ಜಾಲಬಂಧ ಎತ್ತಿ ತೋರಿಸಿದೆ. ಭಾರತದ ಬಾಹ್ಯಾಕಾಶ ಸಾಧನೆಗಳ ಬಗ್ಗೆ ಮಕ್ಕಳಿಗೆ ಶೀಘ್ರವಾಗಿ ತಿಳಿಸಬೇಕೆಂಬ NCERT ಕುತ್ತುಡಿತ ಶ್ಲಾಘನೀಯವೇ ಹೌದಾದರೂ ಅದರಲ್ಲಿ ಪುರಾಣ ಕಾಲದ ಕಾಲ್ಪನಿಕ ಸಂಗತಿಗಳು ಸತ್ಯವೆಂದು ನಂಬುವಂತೆ ಸೇರ್ಪಡೆ ಮಾಡಿದ್ದು ಅನೇಕರ ಆಕ್ಷೇಪಕ್ಕೆ ಕಾರಣವಾಗಿದೆ. ಕೆಲವು ವರ್ಷಗಳಿಂದ ವಿಜ್ಞಾನ ಮತ್ತು ವೈಚಾರಿಕತೆ ವಿರುದ್ಧವಾದ ಹೇಳಿಕೆಗಳು ಅಧಿಕಾರಸ್ಥರಿಂದ ಪದೇ ಪದೇ ಬರುತ್ತಲಿವೆ. ಗಣೇಶನ ಆನೆಯ ರೋಂಡವನ್ನು ಸೇರಿಸಿದ್ದೇ ಪ್ಲಾಸ್ಟಿಕ್ ಸರ್ಜರಿಯ ಮೂಲ ಪುರಾವೆ ಎಂಬುದಾಗಿ 2014 ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಾಗಲೇ ವಿಜ್ಞಾನಿಗಳು ಆಕ್ಷೇಪ ಎತ್ತಿದ್ದರು. ಇಂಥ ಅವೈಜ್ಞಾನಿಕ ಹೇಳಿಕೆಗಳ ಸರಣಿ ಇಂದಿಗೂ ಮುಂದುವರೆದಿದೆ. ನಿರಂತರವಾಗಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.